विजयपुर जिलाद्यंत मलया अब्बर मुंदुवरेदिदे अपायद मट्टवन्न मीरी हरिता इदे डोणी नदी नदी प्रवाहदिंद ताळिकोटे टू विजयपुर रस्ते संपूर्णवागि बंद आगिदे हळेय सेतुवेय मेले 7 रिंद 8 रष्टु अडियष्टु नीरु निंतिरुवंतहद्दु राज्य हेद्दारी 61 रल्लि संचार संपूर्णवागि बंद माडलागिदे डोणी नदी तटद आंजनेय स्वामी देवस्थान संपूर्णवागि मुळुगडे आगिरुवंतहद्दु ನಿನ್ನೆಯ ರಣಮಳೆಯ ಅಬ್ಬರ ಬಂದಿರೋದ್ರಿಂದ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಪೂಜೆ ಪುನಸ್ಕಾರ ಬಂದ್ ಆಗಿದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಡೋಣಿ ನದಿ ಇದು ಈ ವಿಜಯಪುರ ಭಾಗದಲ್ಲಿ ಮಳೆ ತಂದಂತಹ ಅವಾಂತರ ಒಂದು ಕಡೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಲಕ್ಷಾಂತರ ಬೆಲೆಬಾಳುವಂತಹ ಬೈಕುಗಳು ಕಾರುಗಳು ಎಲ್ಲವೂ ಕೂಡ ಜಲಾಹುತಿಯಾಗಿರುವಂತಹದ್ದು ಮಗದೊಂದು ಕಡೆ ಈ ನದಿ ಇದೆಯಲ್ಲ ನದಿ ಪ್ರವಾಹದಲ್ಲೂ ಕೂಡ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪುರುಷೋತ್ತಮ್ ಒಂದು ಕಡೆ ನಗರದಲ್ಲಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿ ಆಗ್ತಾ ವಿಜಯಪುರದಲ್ಲಿ ಮತ್ತೊಂದು ಕಡೆ ಈ ನದಿ ಪಾತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಖಂಡಿತ ಪ್ರಮುಖವಾಗಿ ಏನು ಅಂತಂದ್ರೆ ಡೋಣಿ ನದಿಯಲ್ಲಿ ಪ್ರಮುಖವಾಗಿ ಬರುತ್ತೆ ಇದು ಜತ್ ವಿಜಯಪುರ ಜಿಲ್ಲೆ ಏನು ಬರ್ತದೆ ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟಿಯಿಂದ ಪ್ರಾರಂಭವಾಗಿ ಮತ್ತು ಅದರ ಜೊತೆಗೆ ಏನು ಅಂತಂದ್ರೆ ಅನೇಕ ಮುದ್ದೇಬೆಳಾಗ್ಲಿ ತಾಲೂಕಾಗ್ಲಿ ಮತ್ತು ತಿಕೋಟ ತಾಲೂಕಾಗ್ಲಿ ಈ ರೀತಿ ಅನೇಕ ತಾಲೂಕುಗಳಲ್ಲಿ ಈ ಡೋಣಿ ನದಿ ಹರಿಯುತ್ತೆ ಈ ಡೋಣಿ ನದಿ ಏನು ಎಲ್ಲರ ಕಡೆ ಹರಿಯುತ್ತೆ ನದಿ ತಟದಲ್ಲಿ ಇರುವಂತ ಎಲ್ಲಾ ಜಮೀನುಗಳಿಗೂ ಕೂಡ ಈಗ ಬಹುತೇಕ ಜಮೀನುಗಳಿಗೆ ನೀರು ನುಗ್ಗಿದೆ ಅದರ ಜೊತೆಗೆ ಏನು ಅಂತಂದ್ರೆ ಪ್ರಮುಖವಾಗಿ ತಾಳಿಕೋಟಿಯಲ್ಲಿ ಬರುವಂತ ಏನು ಒಂದು ಪ್ರಮುಖವಾದಂತ ರಸ್ತೆ ಇದೆ ಹೆದ್ದಾರಿ 61 ರಲ್ಲಿ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತ ಹೇಳಬಹುದು ಇದರಿಂದ ತಾಳಿಕೋಟಿ ಮತ್ತು ವಿಜಯಪುರ ನಗರಕ್ಕೆ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಈಗ ಸಂಪೂರ್ಣವಾಗಿ ಬಂದ್ ಆಗಿದೆ ಇದರ ಜೊತೆಗೆ ಏನು ಅಂತಂದ್ರೆ ದೇವರಿಗೂ ಕೂಡ ಏನೋ ಒಂದು ಈ ಪ್ರವಾಹ ಬಿಟ್ಟಿಲ್ಲ ಅಂತ ಹೇಳಬಹುದು ಯಾಕಂತಂದ್ರೆ ಆಂಜನೇಯ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಒಂದು ಜಲಾವೃತಗೊಂಡಿದೆ ಅದು ದಿಗ್ಬಂಧನ ಜಲ ದಿಗ್ಬಂಧನ ಕೂಡ ಆಂಜನೇಯ ದೇವರಿಗೆ ಹಾಕಲಾಗಿದೆ ಪ್ರೇಮ್ ಓಕೆ ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ